ಕಾವೇರಿಗಾಗಿ ಕರೆ ಕೊಟ್ಟಿರುವ ಕರ್ನಾಟಕ ಬಂದಿದ್ದು ಇವತ್ತು ಮಧ್ಯರಾತ್ರಿಯಿಂದಲೇ ಹೀಗಾಗಿ 144 ಸೆಕ್ಷನ್ ಅನ್ನು ಜಾರಿಗೊಳಿಸಿರುವುದಾಗಿ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಮಧ್ಯರಾತ್ರಿ 12 ರಿಂದ ನಾಳೆ ಮಧ್ಯರಾತ್ರಿ 12 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆಗೆ ಅವಕಾಶ ಇದೆ. ಬೆಂಗಳೂರಿನಲ್ಲಿ ಇನ್ನೆಲ್ಲೂ ಯಾವುದೇ ರ್ಯಾಲಿಗೂ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತ. ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆದರೆ ಅದಕ್ಕೆ ಆಯೋಜಕರೇ ಹೊಣೆಯಾಗ್ತಾರೆ. ಬಲವಂತವಾಗಿ ಬಂದ್ ಮಾಡಿದ್ರೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಅಪರಾಧ ಹಿನ್ನೆಲೆಯುಳ್ಳವರನ್ನ ಇವತ್ತು ರಾತ್ರಿ ವಶಕ್ಕೆ ಪಡಿತೇವೆ. 5ಕ್ಕಿಂತ ಹೆಚ್ಚು ಜನ ಗುಂಪು ಸೇರುವಂತಿಲ್ಲ ಅಂತಲೂ ಕೂಡ ಎಚ್ಚರಿಸಿದ್ದಾರೆ ದಯಾನಂದ್. 29/9/2023 ಅಂದರೆ ಶುಕ್ರವಾರ ದಿವಸ ಕರ್ನಾಟಕ ಬಂದ್ಗೆ ಏನು ಕರೆ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ವ್ಯಾಪಕವಾದಂತಹ ಪೊಲೀಸ್ ರಕ್ಷಣಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಹಿಂದೆ ತಿಳಿಸಿದಂತೆ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನಾ ಮೆರವಣಿಗೆಗಳಿಗೆ ರ್ಯಾಲಿಗಳಿಗೆ ಅವಕಾಶ ಅಥವಾ ಅನುಮತಿ ಇಲ್ಲ. ಇದು ಸುಪ್ರೀಂ ಕೋರ್ಟ್ ಹಾಗೂ ಕರ್ನಾಟಕ ಹೈಕೋರ್ಟ್ನ ಕೆಲವು ಆದೇಶಗಳ ಉಲ್ಲಂಘನೆಯೂ ಕೂಡ ಆಗ್ತದೆ. ಇದೇ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಇವತ್ತು ರಾತ್ರಿಯಿಂದ ಅಂದರೆ ರಾತ್ರಿ ಮಿಡ್ನೈಟ್ 28/9 ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿಯವರೆಗೆ 29/9/2023 ಮಧ್ಯರಾತ್ರಿಯವರೆಗೆ 144 ಸೆಕ್ಷನ್ CRPC ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತಾ ಇದ್ದೇವೆ. ಇದರಿಂದಾಗಿ ಯಾರು 5ಕ್ಕೂ ಮೇಲ್ಪಟ್ಟು ವ್ಯಕ್ತಿಗಳು ಸಂಚಾರ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸಭೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಅಥವಾ ಮೆರವಣಿಗೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅವುಗಳನ್ನೆಲ್ಲ ನಿಷೇಧಿಸಲಾಗಿದೆ. ಕೇವಲ ಮೆರವಣಿಗೆ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ರೆ ಅವರು ಫ್ರೀಡಂ ಪಾರ್ಕ್ನಲ್ಲಿ ಅವರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಬೆಂಗಳೂರು ಕಮಿಷನರ್ಗೆ ವಾಟಾಳ್ ನಾಗರಾಜ್ ಸೆಡ್ಡು ಹೊಡಿತಾ ಇಲ್ಲ. 144 ಅಲ್ಲ 544 ಸೆಕ್ಷನ್ ಹಾಕಿದ್ರೂ ನಾವು ಹೋರಾಟ ಮಾಡ್ತೀವಿ. ನಗರದಲ್ಲಿ 144 ಸೆಕ್ಷನ್ ಹೇರಿದ್ದಕ್ಕೆ ವಾಟಾಳ್ ನಾಗರಾಜ್ ಆಕ್ರೋಶ. ನಾಳೆ ಟೌನ್ ಹಾಲ್ ಮುಂದೆ ಮೆರವಣಿಗೆ ಹೋಗ್ತೀವಿ ಅಂತಿದ್ದಾರೆ ವಾಟಾಳ್. ಕಾವೇರಿಗಾಗಿ ನಾವು ಮೆರವಣಿಗೆ ಮಾಡಿಯೇ ಮಾಡ್ತೀವಿ, ಹೋರಾಟ ಅನಿವಾರ್ಯ, ನಮ್ಮನ್ನು ಯಾರು ತಡೆಯೋಕ್ಕಾಗಲ್ಲ ಅಂತ ಕಮಿಷನರ್ ಹೇಳಿಕೆಗೆ ವಾಟಾಳ್ ನಾಗರಾಜ್ ಸೆಡ್ ಹೊಡೆದಿದ್ದಾರೆ. 144 ಜಾರಿ ಮಾಡಲಿ, ಟೌನ್ ಹಾಲ್ ಮುಂದೆ ಮೆರವಣಿಗೆ ಹೋಗಿ ಹೋಗ್ತೀವಿ, ಎಲ್ಲರಿಗೂ ಬನ್ನಿ ಬೆಂಬಲ ಕೊಡಿ ಅಂತ ಹೇಳಿದೆ ಕತೆ, ಅದೇ ಕತೆ, ಎಲ್ಲ ಕಡೆ ಹೋಗ್ತೀವಿ. ಜಯನಗರ 544 ಜಾರಿ ಮಾಡಲಿ, ಟೌನ್ ಹಾಲ್ ಮುಂದೆ ಮೆರವಣಿಗೆ ಹೋಗಿ ಹೋಗ್ತೀವಿ, ಎಲ್ಲರಿಗೂ ಬನ್ನಿ ಬೆಂಬಲ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.